ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದೆಯಾ? ಐ ಹೋಪ್ ನೀವು ಅಲ್ಲಿ ಚೆನ್ನಾಗಿದೆ. ಈ ವಿಡಿಯೋ ತುಂಬ ಕಮೆಂಟ್ ಬಂದಿದ್ದಾರೆ, ನನ್ನೇ ಹೇಳಿದ್ದಾರೆ ತುಂಬ ಜನ, ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾವು ಎರಡು ಮೂರು ಸ್ಟೆಪ್ ಆ್ಯಂಡ್ ಟಿಪ್ಸ್ ನಿಮ್ಮೆಲ್ಲರಿಗೆ ಸೆಟ್ಟಿಂಗ್ ಬಗ್ಗೆ ಆ್ಯಂಡ್ ಟಿಪ್ಸ್ ಬಗ್ಗೆ ನಾವು ಹೇಳ್ಕೊಡ್ತೀನಿ. ಪರ್ಫೆಕ್ಟ್ಲಿ ನೋಡೋಕ್ಕೆ ಕೇರ್ಫುಲ್ಲಾಗಿ ನೋಡಿ, ಯೂಸ್ಫುಲ್ ವಿಡಿಯೋ ಆಗುತ್ತೆ ಈ ವಿಡಿಯೋ, ವೆರಿ ಯೂಸ್ಫುಲ್ ವಿಡಿಯೋ. ಬಟ್ ನೀವೆಲ್ಲರಿಗೆ ಇದೇ ಏನೋ ಫೋಟೋ ಆಗಿದೆ ಅಂದರೆ ನೀವೆಲ್ಲ ರೆಡಿ ಮಾಡ್ಬೋದು. ಮತ್ತೆ ಮಿಕ್ಕಿದೆ ಏನೋ ಕಾಮೆಂಟ್ ಮಾಡಬೇಕಂದ್ರೆ ನೀವೆಲ್ಲ ಆಮೇಲೆ ಕಾಮೆಂಟ್ ಮಾಡ್ತಾಯಿರಿ. ಏನೋ ನಾನು ನಾವು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ನೀವೆಲ್ಲರಿಗೆ ಟಿಪ್ಸ್ ಹೇಳ್ತೀನಿ. ಅಂದರೆ ನಾವು ಸ್ವಲ್ಪ ಹಿಂದಿದಲ್ಲಿ ಹೇಳ್ಕೊಡ್ತೀನಿ. ಜೋ ಮೇರಾ ಸಬ್ಸ್ಕ್ರೈಬರ್, ಜೋ ಮೇರಾ ಫ್ರೆಂಡ್ಸ್ ಲೋಕ ಹೇ ಜೋ ಹಿಂದಿ ಬೋಲ್ನೆ ವಾಲಾ, ಉನ್ ಲೋಕ್ ಕೇ ಲಿಯೇ ಭೀ ಯೇ ಬಹುತ್ ಯೂಸ್ಫುಲ್ ವಿಡಿಯೋ ಹೋನೆ ವಾಲಾ ಹೈ. ತೋ ಇಸ್ಮೇ ಮೇ ದೋ ತೀನ್ ಟಿಪ್ಸ್ ಬತಾಯೆಂಗೆ, ಜಿತ್ನಾ ಹೋಗಾ ಸೆಟ್ಟಿಂಗ್ ಬತಾಯೆಂಗೆ. ತೋ ವೋ ಚೀಜ್ ಕಾ ಫಾಲೋ ಕೀಜಿಯೇಗಾ ಅಬ್ ಲೋಗ್, ಅಗರ್ ಕುಛ ದಿಕ್ಕತ್ ಹೋ ತೋ ಫಿರ್ ಮುಜೇ ಕಾಮೆಂಟ್ ಕರ್ಕೆ ಬತಾ ಸಕ್ತೆ. ಮೇ ಶುರೂ ಕರ್ ರಹಾ ಹೂಂ, ಔರ್ ಅಬ್ ಲೋಗ್ ಧ್ಯಾನ್ ಸೇ ದೇಖ್ನೆ ಕಿ ಕೋಶಿಶ್ ಕರೇ. ಔರ್ ಮೇ ಕನ್ನಡ ಮೇ ಬೋಲೂಂಗಾ, ಅಬ್ ಲೋಗ್ ತೋ ದೇಖಿ ಜೈಸಾ ಕನ್ನಡ ಸಬ್ಸ್ಕ್ರೈಬರ್ ಮೇರಾ ಜ್ಯಾದಾ ಹೈ, ಅಬ್ ತಮಿಳ್ ತೆಲುಗು ಭೀ ಹೈ, ಓ ಲ್ಯಾಂಗ್ವೇಜ್ ಮೇರೆ ಕೋ ನಹೀಂ ಆತಾ ತೋ ಮೇ ಕುಛ ನಹೀಂ ಕರ್ ಸಕ್ತಾ ಹೂಂ. ತೋ ಮೇರಾ ಜೋ ಆಕ್ಷನ್ ಹೈ ವೋ ದೇಖ್ ಕೇ ಉನ್ ಲೋಗ್ ಕೋ ಮಾಲೂಮ್ ಹೋ ಜಾಯೇಗಾ, ಠೀಕ್ ಹೈ? ಆ ಕನ್ನಡ ಬೋಲಾ ಕೋ ಸಬ್ಕೋ ಮಾಲೂಮ್ ಹೋ ಜಾಯೇಗಾ ಆಕ್ಷನ್ ದೇಖ್ ಕೇ. ಮೇನ್ ಬಾತ್ ಯೇ ಹೈ ಕಿ ಸಬ್ಕೋ ಮಾಲೂಮ್ ಹೋ ಜಾಯೇಗಾ, ಮೇ ಜೋ ಕರೂಂಗಾ, ಮೇ ಜೋ ದಿಖಾಉಂಗಾ ವೋ ಆಕ್ಷನ್ ದೇಖ್ ಕೇ ಸಬ್ಕೋ ಮಾಲೂಮ್ ಹೋ ಜಾಯೇಗಾ. ತೋ ಸರಿ ನಾ, ನಿಮ್ಮ ನಾವೆಲ್ಲ ನಮ್ಮೆಲ್ಲ ಎಲ್ಲ ಫ್ರೆಂಡ್ ನೋಡ್ತಾ ಇರಿ. ನಾವು ಸ್ಟೆಪ್ ಒಂದು ಸ್ಟೆಪ್ ಫಸ್ಟ್ ಸ್ಟೆಪ್ ನಾವು ತೋರಿಸ್ತೀನಿ. ಕಾಮೆಂಟ್ ಬಂದಿದ್ದಾರೆ ತುಂಬ, ಅದು ಎಕ್ಸಾಂಪಲ್ ಇದು ಫೆರೆಮ್ ಫೆರೆಮ್ ಇದ್ಕೊಂಡು ಬಂದಿದ್ದಾರೆ. ಬಟ್ ಅವರು ಫೆರೆಮೆ ಬಟ್ಟೆ ಮೇಲೆ ಹಾಕ್ತಾರೆ, ಬಟ್ಟೆ ಡ್ಯಾಮೇಜ್ ಆಗುತ್ತೆ. ಸರಿನಾ, ಎಕ್ಸಾಂಪಲ್ ನಾವು ತೋರಿಸ್ತೀನಿ. ಇದು ಬಟ್ಟೆ ಐತೆ, ಸರಿನಾ? ಇದ್ರ ಮೇಲೆ ಫ್ರೇಮ್ ಹಾಕಿದ್ರೆ ಡ್ಯಾಮೇಜ್ ಆಗುತ್ತೆ. ಹೊಸ ಫ್ರೇಮ್ ಇದೇ ಥರ ಸಿಕ್ಕುತ್ತೆ, ಇದೇ ಥರ ಇಸ್ಕೊಂಡು ಬರ್ತಾರೆ ಎಲ್ಲ ಜನ ಕಾಣಿಸ್ತಾರೆ. ಇದೇ ಫ್ರೇಮ್ ಇದ್ಕೊಂಡು ಅವರು ಏನು ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ನಾವು ಟಿಪ್ಸ್ ನಿಮಗೆ ಏನೇನು ಹೇಳ್ತೀನಿ ಅದು ಹಂಗೆ ಮಾಡಿ. ಹೊಸ ಫ್ರೇಮ್ ಇಸ್ಕೊಂಡು ಬಂದಮೇಲೆ ಇದೇ ಥರ ಒಂದು ಪೇಪರ್ ಹಾರ್ಡ್ವರ್ಕ್ ಅಂಗಡಿಯಲ್ಲಿ ಸಿಕ್ಕುತ್ತೆ ನೋಡಿ, ಇದೇ ಥರ ಪೇಪರ್ ಗೊತ್ತಾಗ್ತಿದ್ದಾರೆ. ಈ ಪೇಪರ್ ಹಾರ್ಡ್ವರ್ಕ್ ಅಂಗಡಿಯಲ್ಲಿ ಸಿಕ್ಕುತ್ತೆ, ಸರಿ? ಈ ಫಿಲಮ್ ಓಪನ್ ಮಾಡಬೇಕು, ಇದೇ ಥರ ಓಪನ್ ಮಾಡಿಬಿಟ್ಟು ಇದೇ ಇದು ಹಿಂಗೆ ಪೂರ್ತಿ ಇದೇ ಥರ ಸ್ವಲ್ಪ ಎಲ್ಲ ಫುಲ್ ಔಟಿಂಗ್ ಮಾಡಿಬಿಟ್ಟು ಇದೇ ಹಿಂಗೆ ಮಾಡಿಬಿಟ್ಟು ಸ್ವಲ್ಪ ಟೈಮಿಂಗ್ ಚೆನ್ನಾಗಿ ಇದೇ ಥರ ಇದು ಇಲ್ಲಿ ಸ್ಮೂತ್ ಆಗಬೇಕು, ಸರಿನಾ? ಇದು ಹೋಲ್ಗೆರೆ ಇರೋದು, ಇದು ಆಯಿತು ಹೋಲ್ಗೆರೆ ಇರೋದು ಔಟ್ ಸೈಡ್ಗೆ ಸ್ಮೂತ್ ಆಗಬೇಕು ಇದೇ ಥರ ಮಾಡಿಬಿಟ್ಟು. ಆಮೇಲೆ ಬಂತು ಇದು ಇದು ಔಟ್ ಸೈಡ್ ಇರೋದು, ಇದು ಇದು ಹೋಲ್ಗೆರೆ ಫುಲ್ ಅದೇ ಥರ ಸೇಮ್ ಇದರಲ್ಲಿ ಹಿಂಗೆ ಮಾಡಿದೆಯಾ, ಇದರಲ್ಲಿ ಸೇಮ್ ಹಂಗೆ ಮಾಡಬೇಕು, ಸರಿ? ಸ್ಮೂತ್ ಏನಂದರೆ ಫುಲ್ ಕ್ಲಿಯರ್ ಆಗಬೇಕು ಇದೇ ಥರ, ಇದು ತುಂಬ ಬೆಸ್ಟ್ ಆಗುತ್ತೆ. ಅದೆಲ್ಲ ಬೇರೆ ಚೆನ್ನಾಗೇ ಮಾಡಬೇಕು, ಆಮೇಲೆ ನೀವು ಬಟ್ಟೆ ಮೇಲೆ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಸ್ಟಾರ್ಟಿಂಗೆ ನೀವು ಬಟ್ಟೆ ಮೇಲೆ ಹಾಕಿದಂದ್ರೆ ನಿಮ್ಮ ಬಟ್ಟೆ ಎಲ್ಲ ಡ್ಯಾಮೇಜ್ ಆಗುತ್ತೆ, ಸರಿನಾ? ಇದು ಒಂದು ಟಿಪ್ಸ್ ಆಯಿತು, ನಾವು ಬೇಗ ಬೇಗ ಮಾಡಿಬಿಟ್ಟು ಹೋಗ್ತೀನಿ. ಇದೊಂದು ಟಿಪ್ಸ್ ಆಯಿತು. ಇನ್ನೊಂದು ಟಿಪ್ಸ್, ಬಟ್ಟೆ ಏನೇನು ಕಟ್ ಆಗಿದೆ ಅಂದರೆ ಎಕ್ಸಾಂಪಲ್ ನಾವು ತೋರಿಸ್ತೀನಿ, ಅವ್ನು ನೋಡ್ತಾ ಇರಿ. ಇದು ನಮ್ಮ ಫ್ರೇಮ್, ಇದನ್ನು ಫಿಟ್ ಮಾಡ್ತಾ ಇದ್ದೀನಿ ನೋಡಿ, ಫಿಟ್ ಮಾಡಿದ್ದೀನಿ. ಇದನ್ನು ಹಿಂಗೆ ಹಿಂಗೆ ಮಾಡಿದ್ದೀನಿ, ಮಾಡಿ ಆದಮೇಲೆ ವರ್ಕ್ ಕಂಪ್ಲೀಟ್ ವರ್ಕ್ನೇ ಮಾಡಿದ್ದೀನಿ, ಎಂಬ್ರಾಯ್ಡ್ರಿಂಗ್ ವರ್ಕ್ ಮಾಡಿದ್ದೀನಿ. ಮಾಡಿ ಆದಮೇಲೆ ನಮಗೆ ಏನು ಪ್ರಾಬ್ಲಮ್ ಆಗಿದ್ದಂತೆ ಓಪನ್ ಮಾಡಿದ್ದೀನಿ, ಓಪನ್ ಮಾಡಿ ಆದಮೇಲೆ ನೋಡಿ ಇದೇ ಥರ ಡ್ಯಾಮೇಜ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀನಿ ಈ ಕೆರೆಯಿಂದ ನೋಡಿ, ಇದು ಡ್ಯಾಮೇಜ್ ಆಯಿತು. ಯಾಕೆಂದರೆ ಇಲ್ಲಿಗೆ ನಾವು ಫಿಲಮ್ ಹಾಕಿದ್ದೀನಿ, ಬೇಕಾದ್ರೆ ಇನ್ನೂ ನಾವು ಪಕ್ಕದಲ್ಲಿ ತೋರಿಸ್ತೀನಿ. ಬಟ್ಟೆ ನೋಡಿದ್ರೆ ಇಲ್ಲಿ ಡ್ಯಾಮೇಜ್ ಆಯಿತು, ಇದೇ ಥರ ತುಂಬ ಜನಕ್ಕೆ ಡ್ಯಾಮೇಜ್ ಆಗುತ್ತೆ. ಇದರಲ್ಲಿ ನೀವು ಏನು ಮಾಡಬೇಕು, ಇದರಲ್ಲಿ ಮಾಡಬೇಕು ಇದೇ ಥರ ಡ್ಯಾಮೇಜ್ ಆಗಿದೆ ಅಂದರೆ ಬಟ್ಟೆ ಇದೇ ಸೂಜಿ ಅಂದರೆ ಎಕ್ಸಾಂಪಲ್ ಇದೇ ಸೂಜಿ ಈ ಥರ ಸೂಜಿ ಒಂದು ಇಸ್ಕೊಂಬೋದು. ಇಸ್ಕೊಂಡು ನೀವು ಎಲ್ಲ ಇದೇ ಥರ ನೋಡಿಬಿಟ್ಟು ಸ್ವಲ್ಪ ಲೈಟ್ಗೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಕೆರೆ ಸ್ವಲ್ಪ ಡಾರ್ಕ್ ಆಯಿತು, ಆ ಸೈಡಿಂದ ಇದೇ ಥರ ನೀವು ಮಾಡಬೇಕು. ಇದೇ ಇಬ್ಬರು ಒಂದು ಹ್ಯಾಂಡಲ್ ಇದೇ ಥರ ಪ್ಲೇಸ್ ಹಾಕಿ ಇಲ್ಲಿ ಗ್ಯಾಪ್ ಆಗಿಬಿಟ್ಟು ಆಮೇಲೆ ಒಂದು ಸೂಜಿ ಹಾಕಿಕೊಂಡು ಹಿಂಗೆ ಹಿಂಗೆ ಮಾಡಿದಂದರೆ ನಿಮ್ಮ ಬಟ್ಟೆ ಡ್ಯಾಮೇಜ್ ಆಗೋಲ್ಲ, ಆವಾಗ ನಮ್ಗೆ ಪರ್ಫೆಕ್ಟ್ಲಿ ಬಟ್ಟೆ ಮತ್ತು ಫಾಸ್ಟ್ ಹಿಂಗಿದೆ ಹಂಗೆ ಆಗುತ್ತೆ, ಸರಿನಾ?
ಹಿಂಗೆ ಮಾಡಬೇಕು ಅಂದರೆ ಇಲ್ಲಿಗೆ ಜಾಸ್ತಿ ಬಟ್ಟೆ ಐತೆ, ನಿಮ್ಗೆ ಗೊತ್ತಾಗುತ್ತೆ ಯಾವಾಗ ಬಟ್ಟೆ ನೋಡಿದೆ ಅಂದರೆ ಯಾವ ಸೈಡ್ಗೆ ಬಟ್ಟೆ ಜಾಸ್ತಿ ಐತೆ ಆ ಸೈಡ್ಗೆ ಇದೆ ಹಿಂಗೆ ಹಿಂಗೆ ಮಾಡಬೇಕು. ಸರಿ, ಇದು ಮಾಡಿ ಆದಮೇಲೆ ನಿಮಗೆ ಬಟ್ಟೆ ಏನೋ ಪ್ರಾಬ್ಲಮ್ ಆಗೋಲ್ಲ, ಡ್ಯಾಮೇಜ್ ಆಗೋಲ್ಲ, ಕ್ಲಿಯರ್ ಆಗುತ್ತೆ, ಪ್ರಾಬ್ಲಮ್ ಏನೂ ಆಗೋಲ್ಲ. ಮತ್ತು ಫಸ್ಟ್ ಫಿಲಮ್ ನಾವು ಹಿಂಗೆ ಇದ್ದೀನಿ ಆ ಥರನೂ ಎಲ್ಲ ಮಾಡಬೇಕು. ಸರಿನಾ, ಇದು ನೋಡಿ ನಮಗೆ ಒಂದು ಆಗಿದೆ, ಕಂಪ್ಲೀಟ್ ಒಂದು ಆಯಿತು. ಇಲ್ಲಿಗೆ ಒಂದು ಇರೋದು ಅದು ಆಗಿದೆ. ಸರಿನಾ, ಇದು ಸ್ಟೆಪ್ ಬೈ ಇದು ಆಯಿತು. ಇದು ಎರಡು ಸ್ಟೆಪ್ ನಾವು ತೋರಿಸ್ತೀನಿ. ಇನ್ನೊಂದು ಸ್ಟೆಪ್ ತುಂಬ ಜನ ಆಗಿರ್ತದೆ, ತುಂಬ ಅಂದರೆ ನನ್ನನ್ನು ಕಮೆಂಟ್ ಮಾಡಿದೆ ಹೇಳಿದ್ದಾರೆ ಸರ್ ನಮಗೆ ನೀರಲ್ಲಿ ತುಂಬ ಕಾಟ ಆಗ್ತಿದ್ದಾರೆ. ನೋಡಿ, ನೀರಲ್ಲಿ ತುಂಬ ಕಾಟ ಆಗ್ತಿದ್ದಾರೆ ಅಂದರೆ ನಾವು ನಿಮಗೆ ಫಿಲ್ಮಲ್ಲಿ ತುಂಬ ಸ್ವಲ್ಪ ತೋರಿಸ್ತೀನಿ. ಅಪ್ಪು ಮೆದ್ದಿಕರಾವು ಹಿಂದಿ ಒಳಗೆ ಕೊಯ್ ಬಂದೇ ಮೆದ್ದಿಕರಾವು ಅವಳು ಹಿಂಗೆ ಬರ್ತಾರೆ ಅಂದರೆ ಇದು ವರ್ಕ್ ಐತೆ, ಇದು ಫಿಲಮ್ ಪೀಸ್ ಐತೆ. ಪೀಸ್ ಆಗಿದ್ಮೇಲೆ ಅವರು ಮೆಷಿನ್ ಫಾಸ್ಟು ಮಾಡಿಬಿಟ್ಟು ಹಿಂಗೆ ಹಿಂಗೆ ಗಟ್ಟ ಆಗುತ್ತೆ. ಗಟ್ಟಿ ಆಗಿ ಆದಮೇಲೆ ಇಲ್ಲಿ ನಿಮಗೆ ನೀರಿಲ್ ಹೋಗಿದಂದೆ ಅಪ್ಪ ನೀರಿಲ್ ಇದರ ಗಿಡ್ನೆಸ್ ಪೂರ ನೀರಿಲ್ ಕಾಟ್ ಹೋಗ್ತಾ. ಠೀಕ್ ಹೇ, ತೊ ಅಪ್ಪು ಜೆಸೆ ಮೇಲೆ ದಿಖಾಯ ಉಸ್ ಅಗಲ ವೀಡಿಯೋ ಮೇಲೆ ದೂಸರ ವೀಡಿಯೋ ಮೇಲೆ ಇಸ್ ತರಹ ಸೆ ಅಪ್ಪು ಸ್ಲೋಲಿ ಮೆಷಿನ್ ಚಲಾನ ಹೇ ಆ ಹಾತ್ ಫಾಸ್ಟ್ ಖೀಚನಾ ಹೇ. ಠೀಕ್ ಹೇ, ಅಸ್ಕೆ ಬಾದ ಅಗರ್ ಫಿರ್ ಭೀ ಆಪ್ಕೋ ನೀರಿಲ್ ಕಾಟ್ ಹೋ ರಹಾ ಜ್ಯಾದಾ ತೊ ಅಪ್ಪು ಮೇ ಉಸ್ ದಿನ ಭೀ ಬತಾಯಾ ಏಕ್ ಚೀಜ್ ಅಬ ಯೇ ಚೀಜ್ ಮೇನ್ ಹೇ ಅಗರ್ ಯೇ ಚೀಜ್ ಸೆ ನಹೀ ಹುವಾ ತೊ ಅಪ್ಕಾ ಅಗರ್ ಯೇ ಜೊ ಹೇ ಸೆಟಲ್ ಹೇ ये जो सेटेड है ये बराबर है कि नहीं है ये भी देख लीजिए. इसको वीडियो बड़ा हो जाएगा क्योंकि इसका वीडियो मैं पहले बनाया हूँ. वो वीडियो आप देख लीजिए, मैं कितना कहाँ से रखना है, कहाँ से क्या करना है, कैसे लगाना है, ये बांधना है, ये चीज़ को खोल के कैसे रेडी करना है, इसके लिए मैं बात किया हूँ पहले वीडियो में. तो आप उसमें जाके आप देख लीजिएगा. ठीक है, क्योंकि ये बहुत बड़ा हो जाएगा, फिर दोबारा इसको दिखाना चाहेंगे तो बहुत टाइम लग जाएगा. तो जो भी है ये सेटिंग भी करना पड़ेगा. ठीक है, और मेन सेटिंग जो है ये कपड़ा का ऊपर है. कपड़ा में आप जैसा काम करेगा ऐसा आपका ये होगा. तो ये चीज़ को आप फॉलो कीजिएगा. और भी अगर नहीं हुआ तो वो वीडियो जो मैं पहले बोला वो वीडियो आप देख लोगे तो आपको आसान हो जाएगा. ये 100% है. और अभी तो फिलहाल इतना ही है. और कुछ जानकारी चाहिए तो मैं ज़रूर जानकारी दूंगा. कमेंट में आप लोग फ़ोन करते रहिए और मेरा जो स्टेप है वो स्टेप बाय स्टेप मैं लेके जाएंगे, एक पर एक स्टेप मतलब वीडियो बनाते जाएंगे. और कुछ कमेंट रहा तो कुछ आप लोग कमेंट में कुछ प्रश्न क्वेश्चन रहा तो आप लोग मुझे पूछ सकते हैं. निवेला क्वेश्चन मार बोलो कमेंट अली. ಮತ್ತೆ ನಾನು ನನ್ನ ಬಂದಿದ್ದು ಸ್ವಲ್ಪ ಲೈವ್ಗೆ, ಮತ್ತೆ ನಮಗೆ ಅಷ್ಟೇ ಗೊತ್ತಿಲ್ಲ. ನೆಕ್ಸ್ಟ್ ಸಂಡೇ ನಾವು ಬರ್ತೀನಿ, ನಾವು ಏನೋ ಟೈಮಿಂಗ್ ಫಿಕ್ಸ್ ಮಾಡಿ ಬರ್ತೀನಿ ನೆಕ್ಸ್ಟ್ ಸಂಡೇಗೆ. ನೀವು ಎಲ್ಲರಿಗೆ ಏನೇನು ಕಮೆಂಟ್ ಮಾಡಬೇಕಂದ್ರೆ ಒಂದು ಬುಕ್ಕಲ್ಲಿ ಒಂದು ಬರ್ಕೊಂಡು ಈಸಿಯಾಗಿ ಹಾಕಿ ನಾವು ಟೈಮಿಂಗ್ ಇರ್ತೀನಿ ಅದೇ ಟೈಮ್ಗೆ ಎಲ್ಲ ಕಮೆಂಟ್ ಮಾಡಿ ಮಾಡಿ ಎಲ್ಲ ಕೇಳಿ ನಾನು ಎಲ್ಲರಿಗೆ ಕ್ಲಿಯರ್ ಮಾಡಿಕೊಡ್ತೀನಿ. ನೀವೆಲ್ಲರಿಗೆ ಪ್ರಾಬ್ಲಮ್ ಏನೂ ಆಗೋಲ್ಲ. ಐ ಹೋಪ್ ನೀವೆಲ್ಲರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಬಟ್ ಈ ವಿಡಿಯೋ ನೋಡಿಬಿಟ್ಟು ನೀವೆಲ್ಲರಿಗೆ ತುಂಬ ಹೆಲ್ಪ್ ಆಗುತ್ತೆ, ಬಟ್ಟೆ ವೇಸ್ಟ್ ಆಗೋಲ್ಲ ಆ್ಯಂಡ್ ನಿಮಗೆ ನೀವೆಲ್ಲರಿಗೆ ಈಸಿ ಆಗುತ್ತೆ. ಎಲ್ಲ ನೋಡ್ತಾಯಿರಿ, ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ.